ಎಸ್ ವೀಕ್ಷಕರೇ ಗೃಹ ಜ್ಯೋತಿ ಯೋಜನೆ ಇಡೀ ರಾಜ್ಯದ ಜನರಿಗೆ ಅತಿ ಹೆಚ್ಚು ಕನ್ಫ್ಯೂಸ್ ಆಗಿರುವಂಥ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದು ಉಚಿತ ವಿದ್ಯುತ್ ಇನ್ನೂರ ಯೂನಿಟ್ವರೆಗೂ ಕಮರ್ಷಿಯಲ್ಗೆ ಇಲ್ಲ ಕೇವಲ ಮನೆಗಳಿಗೆ ಮಾತ್ರ ಹೆಂಗೆ ತಲುಪಿಸ್ತೀರಾ ಯಾರಿಗೆ ತಲುಪಿಸ್ತೀರಾ ಇದಕ್ಕಾಗಿ ರಾಜ್ಯ ಸರ್ಕಾರ ಅಂದರೆ ಸಚಿವರಾಗಿರುವಂಥ ಕೆ ಜಿ ಜಾರ್ಜ್ ಅವರು ಒಂದಷ್ಟು ಪ್ರಶ್ನೋತ್ತರಗಳನ್ನು ರಿಲೀಸನ್ನು ಮಾಡಿದ್ದಾರೆ ಯಾವ ರೀತಿ ಸೇವಾ ಸಿಂಧು ಆ್ಯಪ್ನಲ್ಲಿ ಡೀಟೇಲ್ಗಳನ್ನ ಕೊಡಬೇಕು ಯಾವ ರೀತಿ ರೆಂಟಲ್ ಅಗ್ರಿಮೆಂಟನ್ನು ಕೊಡಬೇಕು ಅಲ್ಲದೆ ಯಾವ ರೀತಿ ಇದಕ್ಕೆ ಅಪ್ಲೈಯನ್ನು ಮಾಡಬೇಕು ಸಾಕಷ್ಟು ಮಾರ್ಗಸೂಚಿಗಳಿವೆ ಹೀಗಾಗಿ ಒಂದಷ್ಟು ಕನ್ಫ್ಯೂಷನ್ ಇತ್ತು ಬೆಂಗಳೂರಲ್ಲಿ ಬಾಡಿಗೆದಾರರಿಗೆ ಫ್ರೀ ಕರೆಂಟ್ ಇಲ್ವಾ ಅಂತ ಖಂಡಿತವಾಗಲೂ ಇದೆ ಅನ್ನೋ ಮಾಹಿತಿಯನ್ನು ಸರ್ಕಾರ ನೀಡಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ವಿದ್ಯುತ್ ಬೆಲೆ ಏರಿಕೆ ಕುರಿತು ಇಂಧನ ಇಲಾಖೆ ಸಚಿವ ಕೆಜೆಜ್ ಸ್ಪಷ್ಟನೆ ನೀಡಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದರ ಏರಿಕೆ ಆಗಿತ್ತು ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಅದು ಜಾರಿಗೆ ಬಂದಿರಲಿಲ್ಲ ಅದಕ್ಕೆ ಜಾರಿಗೆ ಬಂದಿದೆ ಎಂದು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಸಚಿವರು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಐದು ವರ್ಷಗಳ ಅವಧಿಯಲ್ಲಿ ಅಂದ್ರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ದರದ ಬೆಲೆ ಏರಿಕೆಯನ್ನು ಮಾಡಿರಲಿಲ್ಲ ಆ ನಂತರದಲ್ಲಿ ಬಂದಂತಹ ಬಿಜೆಪಿ ಸರ್ಕಾರ ಇದನ್ನ ಮಾಡ್ತು ಸಚಿವರು ತಿಳಿಸಿದ್ದಾರೆ ಸರ್ಕಾರ ಬಡವರ ಪರ ಮಧ್ಯಮ ವರ್ಗದವರನ್ನು ರಕ್ಷಿಸುತ್ತಿದೆ ಬಡವರು ಬಿಲ್ ಕಟ್ಟುವುದೇ ಬೇಡ ಎಂದು ಗೃಹ ಜ್ಯೋತಿ ಯೋಜನೆ ಜಾರಿ ಮಾಡಿದ್ದೇವೆ ಎಂದಿದ್ದಾರೆ ಸಚಿವರು ಇನ್ನು ಇನ್ನೂರು ಯೂನಿಟ್ ಒಳಗೆ ವಿದ್ಯುತ್ ಬಳಸಿದ ಎಲ್ಲರಿಗೂ ಯೋಜನೆ ಲಾಭ ಸಿಗಲಿದೆ ರಾಜ್ಯದ ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಗ್ರಾಹಕರಿಗೆ ಗೃಹ ಜ್ಯೋತಿ ಯೋಜನೆ ಲಾಭ ದೊರೆಯಲಿದೆ ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ಯೋಜನೆ ಲಾಭ ಪಡೆಯಲು ಕರಾರು ಪತ್ರ ಬೇಕು ಎಂದು ಇಂಧನ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ತಿಳಿಸಿದ್ದಾರೆ ಗ್ರಾಹಕರಿಗೆ ಸರಾಸರಿ ವಿದ್ಯುತ್ ಬಳಕೆ ಮತ್ತು ಹತ್ತು ಪರ್ಸೆಂಟ್ ಇನ್ನೂರು ಯೂನಿಟ್ ಗಿಂತ ಕಡಿಮೆ ಇದ್ದರೆ ಅದಕ್ಕೆ ಸಬ್ಸಿಡಿ ನೀಡಲಾಗುತ್ತೆ ಅದಕ್ಕಿಂತ ಹೆಚ್ಚಿನ ಪಾವತಿಸಬೇಕಾಗುತ್ತೆ ನಿಗದಿತ ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡುವ ಗ್ರಾಹಕರು ಹೆಚ್ಚುವರಿಯಾಗಿ ಬಳಸಿದ ಘಟಕಗಳಿಗೆ ಹಣ ಪಾವತಿಸಬೇಕಾಗುತ್ತೆ ಅದರಲ್ಲಿ ಶೇಕಡ ಒಂಬತ್ತರಷ್ಟು ತೆರಿಗೆ ಸಿಗಲಿದೆ ಸೇರಲಿದೆ ಎಂದು ಸಚಿವರು ತಿಳಿಸಿದ್ದಾರೆ ಒಟ್ನಲ್ಲಿ ಒಂದು ಕಡೆ ಗ್ಯಾರಂಟಿಗಳ ಕನ್ಫ್ಯೂಷನ್ ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆ ಇದನ್ನು ನಾವು ಮಾಡಿಲ್ಲ ಇದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಚುನಾವಣೆ ಇದ್ದಿದ್ದರಿಂದ ಅದನ್ನು ಅವರು ಜಾರಿಗೆ ತರೋಕ್ಕಾಗಿಲ್ಲ ಈಗ ನಾವು ಅದನ್ನು ಜಾರಿಗೆ ತಂದಿದ್ದೀವಿ ನಾವು ಮಾಡ್ತಿರೋದಲ್ಲ ಇದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಅಂತ ಹೇಳಿದ್ದಾರೆ ಅದೇ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ಕೂಡ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಯಾವುದೇ ರೀತಿಯ ಬೆಲೆ ಅಂದರೆ ವಿದ್ಯುತ್ ಬೆಲೆಯನ್ನು ಏರಿಸಿರಲಿಲ್ಲ ಅಂತ ಒಟ್ಟಲ್ಲಿ ಇದೀಗ ಒಂದಷ್ಟು ಪ್ರಶ್ನೋತ್ತರಗಳನ್ನು ಕೂಡ ರಿಲೀಸ್ ಮಾಡಿದ್ದು ರೆಂಟಲ್ ಅಗ್ರಿಮೆಂಟ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಆಮೇಲೆ ವಿದ್ಯುತ್ ಬಿಲ್ ಬೇಕು ಕಳೆದ ಕೆಲ ತಿಂಗಳುಗಳದು ಹೀಗಾಗಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ರೀತಿ ಅಧಿಕಾರಿಗಳಿಗೆ ಯಾವ ರೀತಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ಸೂಕ್ತ ಮಾಹಿತಿಗಳು ಜನರಿಗೆ ತಲುಪಲಿದೆ ಅನ್ನೋದನ್ನು ಸಚಿವರು ತಿಳಿಸಿದ್ದಾರೆ